ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಡಿಪ್ಲೊಮಾ ಕ್ಯಾರಿ ಓವರ್ ಬರ್ಕೌಟ್ ಅಪ್ಡೇಟ್ಗೆ ಸ್ವಾಗತ ಇದೆ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಡಿಪ್ಲೊಮಾ ಕ್ಯಾರಿ ಓವರ್ ಬಗ್ಗೆ ಕೇಳ್ತಾ ಇದ್ರು. ಐ ಚಿತ್ರ ಬಂದುಬಿಟ್ಟು ಹೈಕೋರ್ಟಲ್ಲಿ ಪಿಟಿಷನ್ ಕೂಡ ಫಿಲ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಏನು ಅಪ್ಡೇಟ್ಸ್ ಬಂದಿದೆ, ರೀಸೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಗೊತ್ತಿರೋಗೆ ಡಿಸೆಂಬರ್ 18 ತಾರೀಕು ನಿಮಗೆ ಪಿಟಿಷನ್ ಫಿಲ್ ಮಾಡಿದ್ದಾರೆ ಡಿಪ್ಲೊಮಾ ಕ್ಯಾರಿ ಓವರ್ ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ ಕೊಡಬೇಕು ಅಂತ. ಬಟ್ ಈಗಿನವರೆಗೂ ಕೋರ್ಟ್ ಬಂದುಬಿಟ್ಟು ಈ ಮ್ಯಾಟರ್ನ ಲಿಸ್ಟ್ ಮಾಡಿಲ್ಲ. ಕಳೆದ ಮೂರು ದಿನದಿಂದ ಲಾಯರ್ ಕೂಡ ಒಂದು ಮೆಮೋನ ಸಬ್ಮಿಟ್ ಮಾಡ್ತಿದ್ದಾರೆ, ಬಟ್ ಕೋರ್ಟ್ ಇನ್ನೂ ಕೂಡ ಅಕ್ಸೆಪ್ಟ್ ಮಾಡಿಲ್ಲ. ಇನ್ನೂ ಕೂಡ ಮಾನ್ಯ ಹೈಕೋರ್ಟ್ ಬಂದುಬಿಟ್ಟು ಲಿಸ್ಟ್ ಮಾಡಿಲ್ಲ. ನೀವು ವಿದ್ಯಾರ್ಥಿಗಳನ್ನ ನೋಡ್ಬೇಕಂದ್ರೆ ನೀವು ಲಿಸ್ಟೆಡ್ ಆಗೋ ಗಂಟ ನೀವು ವೇಟ್ ಮಾಡಬೇಕಾಗುತ್ತೆ. ಲಿಸ್ಟೆಡ್ ಆದಮೇಲೆ ಒಂದು ಅನೌನ್ಸ್ಮೆಂಟ್ ಕೂಡ ಬರ್ತದೆ. ಅಲ್ಲಿವರೆಗೂ ವಿದ್ಯಾರ್ಥಿಗಳು ದಯವಿಟ್ಟು ವೇಟ್ ಮಾಡಬೇಕು. ಯಾರೂ ಕೂಡ ಆತ್ರ ಪಡಬಾರ್ದು, ಯಾರು ಕೂಡ ಟೆನ್ಷನ್ ತೊಗೊಬಾರ್ದು, ವೇಟ್ ಮಾಡಬೇಕು. ಓನ್ಲಿ ದ ಜುಡಿಷಿಯರಿ ಕ್ಯಾನ್ ಗಿವ್ ಜಸ್ಟಿಸ್. ನಮಗೆ ಪಕ್ಕ ನಿಮ್ಮ ವಿದ್ಯಾರ್ಥಿಗಳಿಗೆ ಪಕ್ಕ ನಿಮಗೆ ನ್ಯಾಯ ಸಿಗುತ್ತೆ. ಬಟ್ ವಿದ್ಯಾರ್ಥಿಗಳು ಕಾಯಬೇಕು. ವಿದ್ಯಾರ್ಥಿಗಳಿಗೆ ಒಂದು ಮೇಯ್ನ್ ಅಂತೂ ಪೇಷಂಟ್ ಮುಖ್ಯ ಆಗುತ್ತೆ, ತಾಳ್ಮೆ ಮುಖ್ಯ ಆಗಿರುತ್ತೆ. ಯಾರು ಆತ್ರ ಮಾಡಬೇಡಿ, ನೀವು ಆರಾಮಾಗಿ ಖುಷಿ ಖುಷಿಯಾಗಿರಿ, ವೇಟ್ ಮಾಡಿ, ನಿಮಗೆ ಒಂದು ಗುಡ್ ಡಿಸಿಷನ್ ಒಂದೇ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನೀವು ತಾಳ್ಮೆಯನ್ನು ಕಳ್ಕೊಬೇಡಿ, ಟೆನ್ಷನ್ ಅದನ್ನು ತಗೊಳ್ಳೇ ಬರಬೇಡಿ. ಟಿಲ್ ಇಟ್ ಈಸ್ ಲಿಸ್ಟೆಡ್ ನಥಿಂಗ್ ಕ್ಯಾನ್ ಬಿ ಡನ್. ಅಂದರೆ ಇದು ಲೀಸ್ಟ್ ಆಗಿರೋ ಕಾರಣ ಏನೂ ಮಾಡೋಕ್ಕಾಗೋದಿಲ್ಲ. ಇದು ಲೀಸ್ಟ್ ಆಗಲೇಬೇಕಾಗುತ್ತೆ. ಆಗ ಲೀಸ್ಟ್ ಆಗಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳಿಗೆ ತಾಳ್ಮೆ ಅನ್ನೋದು ಮುಖ್ಯ. ಪೇಷಂಟ್ ಆಗಿರಿ, ಆರಾಮಾಗಿರಿ, ತಾಳೆ ಪೇಷನ್ಸ್ ಆಗಿರಿ, ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.